ನಮಸ್ಕಾರ. ಇವತ್ತು ಇವತ್ತು ಕೂಡ ಕಾಡಲ್ಲೇ ನಾವು ಇದು ಮಾಡ್ತೀರಾ, ಕಾರ್ಯಕ್ರಮಗಳು ಮಾಡ್ತೀರಾ ಅಂಥದ್ದು. ಇವತ್ತು ಬೇಲದ ಮರ ಸಿಕ್ತು, ಹಾಗೆ ಕಾಡಲ್ಲಿ ತಿರುಗಾಡಬೇಕಾದ್ರೆ ಮೊಲಕೆಗಳು ಹುಡ್ಕೊಂಡು ಬೇಲದ ಮರ ಅಂತ ಹೇಳ್ತೀವಿ ಅದನ್ನು. ನೋಡಿ ಬೇಲದ ಮರ ನೋಡಿ, ಹಣ್ಣುಗಳು ಕಾಯಿ ಎಲ್ಲ ಬಿಟ್ಟಿತ್ತು ನಮ್ಮ ಅದೃಷ್ಟಕ್ಕೆ. ಅದನ್ನು ಕೂಡ ಒಂದು ಎರಡನ್ನು ನಾವು ಕಿತ್ಕೊಂಡು ಅದರಲ್ಲೇ ಕೂಡ ಹೊಟ್ಟೆ ತುಂಬಿಸ್ಕೊಂಡ್ವಿ ನೋಡಿ. ಇವತ್ತು ತಿಂದ್ವಿ ಇದನ್ನು. ಸ್ವಲ್ಪ ಹುಳಿಯಾಂಶ ಇರುತ್ತೆ ಮತ್ತು ಬೀಜಗಳು ಗಟ್ಟಿ ಇರುತ್ತೆ. ಇದರಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣಗಳಿದೆ ಈ ಬೇಲದ ಕಾಯಲ್ಲಿ. ತುಂಬ ಎಲ್ಲರೂ ಕೂಡ ಚಿಕ್ಕಂದಿಲ್ಲದ ನೋಡಿರ್ತಾರೆ. ಇವತ್ತು ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಪರಿಚಯ ಮಾಡ್ಸೋಣ ಅಂತ ನಮಗೆ ಆಸಕ್ತಿ ಬಂತು. ಅರವಿಂದ್ ಅವರು ಕೂಡ ಹೇಳಿದ್ರು ಬೇಲದ ಕಾಯ್ದೊಂದು ಮಾಡೋಣ, ಏನಿದೆ ಅದರಲ್ಲಿ ಔಷಧಿ ಗುಣಗಳು ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಬೇಲದ ಕಾಯಿನ ಕೈಲಿಟ್ಕೊಂಡೆ ನಾವೊಂದು ಎರಡು ತಿಂದ್ವಿ, ಇನ್ನೊಂದು ಕೂಡ ಕೈಲಿಟ್ಕೊಂಡಿದ್ವಿ. ಇದರದ್ದು ವಿಶೇಷತೆ ಏನಪ್ಪ ಅಂತೇಳಿದ್ರೆ, ನಮಗಿವತ್ತು ಆಸ್ಮಾ ಪೇಷೆಂಟ್ಗಳು ತುಂಬ ಆಗ್ತಿದ್ದಾರೆ. ಆಸ್ತಮಾ ಇರೋಂಥವ್ರು ಮತ್ತು ವ್ರೀಜಿಂಗ್ ಇರೋಂಥವ್ರು, ಅವರು ಕೂಡ ಇದನ್ನು ಜ್ಯೂಸ್ ಕುಡಿಯೋದ್ರ ಮುಖಾಂತರ. ಇದನ್ನು ಜ್ಯೂಸ್ ಯಾವ ರೀತಿ ಮಾಡಬೇಕಪ್ಪ ಅಂತೇಳಿದ್ರೆ, ಬೇಲದ ಹಣ್ಣಿಗೆ ಬೆಲ್ಲನೇ ಹಾಕ್ಬೇಕು ನಾವು, ಸಕ್ಕರೆ ಹಾಕೋದು ಬೇಡ. ಇದನ್ನು ಕಾಯಿನ ಹಣ್ಣಾದಮೇಲೆ ತುಂಬ ಹಣ್ಣಾದಮೇಲೆ ಹೊಡೆದಾಗ ಒಳಗಡೆ ನಮಗೆ ಲೇಹ ಥರ ಇರುತ್ತೆ, ಅದೊಂದು ಜೆಲ್ ಥರ ಆಗ್ಬೋದು, ಒಂದು ಲೇಹ ಥರ ಇರುತ್ತೆ. ಅದನ್ನು ಈ ಬೆಲ್ಲ ಎರಡನ್ನು ಹಾಕಿ ಚೆನ್ನಾಗಿ ಅದ್ರ ಜೊತೆಗೆ ಸ್ವಲ್ಪ ನಿಮಗೆ ರುಚಿಗೆ ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಇದನ್ನು ರಾತ್ರಿ ಮಲಗೋ ಟೈಮಲ್ಲಿ ಜ್ಯೂಸ್ ಕುಡಿತಾ ಬಂದರೆ ಅಸ್ತಮಾ ಇರ್ತಕ್ಕಂಥ ಕಾಯಿಲೆ ಹತೋಟಿಗೆ ಬರ್ತಕ್ಕಂಥದ್ದು, ಅದು ಹತೋಟಿಗೆ ಬರುತ್ತೆ. ನಂತರ ಇದನ್ನು ಜ್ಯೂಸ್ ಕುಡಿಯೋದ್ರ ಮುಖಾಂತರ ಇನ್ನೊಂದು ಏನಪ್ಪ ವಿಶೇಷತೆ ಅಂತೇಳಿದ್ರೆ, ಹೊಟ್ಟೆ ಶುದ್ಧ ಆಗುತ್ತೆ. ಹೊಟ್ಟೆ ಶುದ್ಧ ಆಗೋದಕ್ಕೆ ಇದನ್ನು ಕೂಡ ಔಷಧಿ ಮುಖಾಂತರನೂ ಕೂಡ ನಾವುಗಳು ಕೊಡ್ತಾ ಬರ್ತೀವಿ. ಇದನ್ನು ನೀವು ಕೂಡ ಮಾಡ್ಕೊಬೋದು. ಇದೇನು ದೊಡ್ಡ ಔಷಧಿ ದೊಡ್ಡದಾಗೇನು ಮಾಡೋಂಥದ್ದಲ್ಲ, ಇಷ್ಟೇ ಇದ್ರ ವಿಶೇಷ. ಬೆಲ್ಲ ಮತ್ತು ಈ ಬೇಲದಣ್ಣು ಎರಡನ್ನು ಕೂಡ ಮಿಶ್ರಣ ಮಾಡಿ ತಿಂತಾ ಬಂದರೆ ಹೊಟ್ಟೆ ಶುದ್ಧ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳು ಕೊಡೋದ್ರಿಂದ ಜಂತುಹುಳುಗಳು ಪ್ರಾರಂಭ ಆಗೋದು ಕೂಡ ನಾಶ ಆಗುತ್ತೆ. ತುಂಬ ವಿಶೇಷ ಔಷಧಿ ಗುಣಗಳು ಅಡಗಿದೆ ಹಲವಾರು, ಇದ್ರ ಬಗ್ಗೆ ನಾವು ತಿಳಿಸ್ಕೊಡೋಕೆ ಇಷ್ಟಪಡ್ತೀವಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಇದನ್ನ ಬಗ್ಗೆ ಹೇಳ್ತಾ ಬರ್ತಾ ಇರ್ತೀವಿ. ಇವತ್ತು ಇಷ್ಟು ತಿಳ್ಕೊಂಡು ಇದನ್ನು ಪ್ರಯೋಗ ಮಾಡಿ, ಬೆಲ್ಲದಣ್ಣು ಸೀಸನ್ ಸ್ಟಾರ್ಟ್ ಆಗಿದೆ, ಇದನ್ನು ಸಿಕ್ಕರೆ ಬಿಡಬೇಡಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ.